ಏಪ್ಪನ್ ಯಾರ? ನನ್ನ ಹೆಸರು ಬಸವಂತ. ನಿನ್ನ ಹೆಸರೇನು? ನನ್ನ ಹೆಸರು ಯುರೇಶ. ನಿನ್ನೆಲ್ಲಿ ಇವರ ನೋಡಿಲ್ಲ ನಾನು ಕುಷ್ಟಿಗೆ. ಇಲ್ಲಿ ಯಾಕೆ ಬಂದಿ? ಎಲ್ಲ ಇರೋದು ಒಬ್ಬನೇ ಅಡ್ಡಾಡ್ಕಂತ ಈ ಕಡೆ ಬಂದಿದ್ದೀನಿ. ದೋಸ್ತ ಇಲ್ಲ, ನನಗೆ ಇಲ್ಲ. ಹಂಗಾದ್ರೆ ನನಗೆ ಯಾರು ದೋಸ್ತ ಇಲ್ಲ, ನಾನಿನ್ ದೋಸ್ತ ಆಗಿರಮ್ಮ. ಹ್ಞೂ, ಆತ ಆಗಮ್ಮ. ಅದಕ್ಕೆ ಒಂದು ವಿಷಯ ಕೇಳ. ಏನು? ನನಗೆ ತುಂಬ ಹಸುವಾಗಿದೆ, ಊಟ ಕೊಡ್ತೀಯಾ? ಆಯ್ತು ಬಾ, ಹ್ಞೂ ಬಾ. ಏ ಬರ್ಲಿ ಅಪ್ಪ, ಅಲ್ಲಿ ಊರಾಗ ಅಲ್ಲಿ ಆಡಿದ್ರಂದ್ರ ಅವ್ರ ಕಾಟ ಇವ್ರ ಕಾಟ. 10 ರೂಪಾಯಿ ಇಟ್ಕೊಂಡ್ಬರ್ತಾರ, ನನಗ್ ಕೊಡು ನಿನಗ್ ಕೊಡು. ನಾವ್ ಉದ್ರಿ ಅಂತಂದ್ ಹೇಳ್ತಾರ, ಹೆಸ್ಪಡ್ನಾಗೆಲ್ಲ ಉದ್ರಿ ತಾನೆ. ನಾವೆಲ್ಲ ಹೊಲ ಪಲ ಮಾರ್ಕಂದ್ ಇಲ್ಲಿ ಕುಂತೀವಿ. ಹಿಂಗತ್ತೆ ನಮ್ತಾಕ ನೋಡಪ್ಪ, ರೊಕ್ಕಕ್ ರೊಕ್ಕ ಯಾವ ಬಿದ್ದಗಡ್ಲೆ ಡಾವ್ ನೋಡ. ಉದ್ರಿ ಯಾರು ಉದ್ರಿ ಹೇಳಂಗಿಲ್ಲ. ಹ್ಮ್ ನೋಡ್ರಪ್ಪ, ಮೂರ್ ಎಲ್ಲಿ ಉಂಟಾಗ್ದೀವಿ, ಯಾರ ಹಣ್ಣೆ ಆಟ ಆಡಂಗಿಲ್ಲ. ಎಲ್ಲ ಮತ್ತೆ ಗೊತ್ತೈತಲ್ಲ, ಮತ್ತೆ ಅಲ್ಲೆಲ್ಲ ಊರಾಗೆಲ್ಲ ದಿನ ಏನ್ ಹಣ್ಣೆ ಆಟ ಆಡ್ತೀವಿ. ಅಲ್ಲ ಹಣ್ಣೆ ಆಟ ಆಡಗಲ್ಲ ಅಮ್ಮಪ್ಪ, ರೊಕ್ಕದ ವಿಷಯ ಇರ್ತಾವಲ್ಲ, ಯಾಕೆ ಬೇಕು ನಮ್ಮ ಮತ್ತೆ ಹಿಂಗಿದಾವ ಸರಿ. ಹ್ಮ್ ಹೋಗಲಪ್ಪ. ಈ ಆಟ ಐತೆಪ್ಪ ಕೈ ನೂರು ಹಾಕ್ಬಿಡಿ. ಏ ನೂರ್ ನೂರ್ ಅಂದ್ರ ಅಲ್ಲೇ ಹಾಕಿದ್ವಲ್ಲೋ, ಮತ್ತೆ ಅಲ್ಲೇ ಹಾಕಿತ್ತು ಹಾಕ್ರಿ. ನಿಂದ ಆಟ ಅಜ್ಜನಾಗ ನೋಡ್ರಪ್ಪ. ಶಿವ ವಾಣಸಪ್ಪ, ವಾಣಸಪ್ಪ ಮತ್ತೆ ಐತೇನಪ್ಪ ಯಾರದಾರ ಹಾಕ್ರಿ. ಮತ್ತೆ ನಿಂದ ನೂರು ಬಿಡ್ತೇನೆ ಬಿಡು, ನೆಕ್ಸ್ಟ್ ಕೈ ಹಾಕ್ತೀಯ. ನೋಡಿದ್ರ ನಂದ್ ಇದ ಹಣೆ ಬರಾಗಿತ್ತು ಎಲ್ಲ. ನಾನ್ ಕೂತಿರ್ತಿ ಯಾರಿಗೆ ಹೇಳು ಮಾರ, ಕೊಟ್ಬಿಟ್ಟು ಒಪ್ಪ ಮಾರ. ಸೋರಪ್ಪ ನಿಂದ ತೋತಮ್ಮ, ನಿಂದ ಸೋರಪ್ಪ, ನಿಂದ ಸೋರಪ್ಪ, ನಿಂದ ಹಾಕ್ರಿ. ಹೊರಗ ಒಂದ್ ಐದೈದು ನೋಡಪ್ಪ ಅಮ್ಮ ತೋಂತೇನ ಹೊರಗ ನೋಡ. ನಂದ ಮತ್ತೆ ಐತೇನ ಬೇಕನಪ್ಪ ಇನ್ನೊಂದ್ ಐನೂರ ಕೈ ಸಾವಿರ ಹಾಕಿನಿ. ಇಲ್ಲ ಇದು ಹಾಕಿನಿ ಮತ್ತೆ ಕಟ್ಟನೇ ಮಾಡ್ಬಿಡ್ರಪ್ಪ ನಮ್ಮನ. ದೇವ್ ಯಾವ ನೀವು ಎಲೆ ಹಾಕಕ್ ಬರೋದು ದೇವ್ಗ ಎಲೆ ಎಲೆ ಹಾಕಕ್ ಬರ್ದ್ರ ಒಳಗ್ ಮಾಡ್ಕೈತ್ ಬಿಟ್ರಪ್ಪ ಇವ್ರ. ಯಾವ್ದ ಗಾಡಿ ತಗೊಂಡ್ರಿ? ಮತ್ತೆ ಯಾರು ಬಂದ್ರು ನೋಡ್ರಿ? ಬಂದಪ್ಪ ಬರ್ರಿ ನೋಡಮ್ಮ ಬರ್ರಿ ಬರ್ರಿ. ಯಾವ್ರಪ್ಪ ಬಾರಪ್ಪ, ಏನ್ ಬಾಳ ದೂರ ಬಂದ್ಬಿಟ್ರಿ? ಏನ್ ಮಾಡಕಪ್ಪ ಅಲ್ಲಿತ್ರ? ಮತ್ತೆ ಅವ್ರ ಕಾಟ ಇವ್ರ ಕಾಟ ಇವ್ರ ಕಾಟ ಬಾರು. ಕೈ ಹಾಕೋ, ಒಂದ್ ಕೈ ಹಾಕ್ಪಾ. ಹಾಕಕ್ ನನಗೊಂದ್ ಕೈ ಕೊಡ್ರಿ. ಹಾಗಾರ ನೋಡಪ್ಪ, ಮತ್ತೆ ಇಲ್ಲ ಡಿಗ್ಗಿ ಹಾಕಂಗಿಲ್ಲ, ಡಿಗ್ಗಿ ಆಟ ನೋಡಪ್ಪ. ಇಲ್ಲ ಒಂದ್ ಎಲೆ ಕಿತ್ ಕೊಡೋದು, ಒಂದ್ ಪಾದ ಕಿತ್ತದ ಇಲ್ಲ ನೋಡಪ್ಪ. ಆಯ್ತು, ನಮ್ ತಗ ದುಡ್ಡು ತಲೆ ಕಿಡಿಸಿ ನೋಡ್ಕೊಬಿಡ್ರಿ. ಅಲ್ಲ ಮತ್ತೆ ನಮ್ಮೂರ್ ಪದ್ಧತಿ ನಾವ್ ಹೇಳ್ಬೇಕಲ್ಲ. ನಾವು ಪಚ್ ಕತ್ತಿರ ನಡಿತೇನಪ್ಪ. ಎಷ್ಟಪ್ಪ ಸಾವಿರ ನೋಡೋಣ ನಿನ್ ಇಡ್ಬೇಕಾನ ಅಮ್ಮಪ್ಪ? ತೋತ ನೀನೊಂದ್ ತೊಗೊಂಬಿಡು ಎಂಟ್ರ ಒಳಸ್ಲೇ ಹೊಸಪ್ಪ. ಹೋಣಸಪ್ಪ ಮನಿ ನಾ ಸಾವಿರ ನನ್ಗ ಐದ್ ಬಿಡಪ್ಪ. ಐದ್ಬೇಕಂದ್ರೆ ಆಗ್ಲಪ್ಪ ಅಗ್ರ ಬಿಡ್ ನೋಡ್ರಿ. ಒಳಗ ತಗೋಬಿಡ. ಯಾಕೆ ಹೋಗ್ಬೇಕ? ಏನು ಒಳಗೆ ಏನ್ ದಾರಿ ಇಲ್ಲ ಏನೋ ಬೀಗ. ಈಗ ಯಾಕೆ ಮಾಡ್ತಿರೋ? ಅವಾಗೇನು ಒಳಗೆ ಬೇಡಬೇಕಲ್ಲ ತಲ್ರಿ. ಹಾಕಣ ಅದನ್ನೊಂದು ತೋರ ಬಿಡ ಕಟ್ಕಣ. ಇಲ್ಲಿನ ಐದ್ನೂರು ಇಲ್ಲಿ ಕಡೆಪ್ಪ. ಹ್ಮ್ ಹಾಕಣ ನೋಡ್ತೀವಿ ನಾವು ಕೈ ಒಳ್ತೀನಿ. ಸಾಕು 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 ಹಾಕಣ. ಹಾಕಣ ನನ್ಗೆ ಒಂದು ಕೊಂತಾರಪ್ಪ. ತೋರಪ್ಪ ಹ್ಮ್
ನೀ ಬುಡುಕಲ್ ಕಾಕಿ ತಕ್ಕಿದ್ ನಾನ್ ನೋಡಿನಿ ಸಂಬಂಧಿಕನ್ ಮನೆ ನಾತ್ತೇನತ ನಾವು ಆಡಕ್ ಬಂದಾರೋ ನಿನ್ನಂಗ ಈಗ ನಮ್ಗ ಅದೆಲ್ಲ ಹೇಳಕ್ ಹೋಗ್ಬೇಡ್ರಿ ನೀವೆಲ್ಲ ಒಂದಾಗಿ ನಮ್ಗೆ ನಾಟಕ ಆಡಕ್ ಹೋಗ್ಬೇಡ್ರಿ ನೀನ್ ಕೊಡಕ್ ಬರ್ತಂತ ಹಿಂಗ್ ಹೇಳಕ್ ಹೋಗ್ಬೇಡಣ್ಣ ಕರೆಕ್ಟ್ ಹಾಕಿದ್ದ ಹ್ಮ್ ಅದೇ ಹಂಗಿಲ್ಲ ಅದು ನಮ್ ನನ್ ರೊಕ್ಕ ನಾನು ಕೊಡ್ರಿ ಒಳ್ಳೆ ಹಂಗ್ ಕೊಡಕ್ ಬರ್ತಾರ ಅಡಿಂದು ಒಳ್ಳೆ ಹಂಗ್ ಕೊಡ್ತಾರ ಯಾಕ ಮತ್ತೇನ ಏನ್ ಬಡಿತಿ ಬಡಿತೇನಕ್ಕೇನೈತೋನ್ ಗದ್ದಿಂದ ಸೋತಿಂದ ಏನ ಬಗಲ್ ಏನ್ ರೊಕ್ಕ ಬೇರೆ ಬರ್ತಾವ ಹೆಂಗ ನಮ್ಮೂರಿಗೆ ಬಂದು ನಮ್ಮ ಹತ್ರ ನಾವು ನಮ್ಮ ಹತ್ರ ಗಾಂಚಲಿಂದ ಒಂದೇ ಒಂದ್ ಸೆಕೆಂಡ್ ತರ್ಕೋರು ನಮ್ ದೋಸ್ತನ ಕರೆಸ್ತೀನಿ ಏ ದೋಸ್ತನ ಕರ್ಸು ಹೋದಿನ ಬೆಳಗ್ಗೆ ನೋಡಿ ನಾವು ಒಂದೇ ಸೆಕೆಂಡ್ ಮಗ ಬರ್ತಾನ ಹಲೋ ದೋಸ್ತ ಇಲ್ಲಿ ಇಸ್ಪೀಟ್ ಆಡದಲ್ಲಿ ನಾಲ್ಕು ಜನ ನಂಗ್ ಗಾಂಚಲಿ ಮಾಡಕತ್ತಾರ ಸ್ವಲ್ಪ ಜಲ್ದಿ ಬಾರ ಆಯ್ತ್ ಮಗ ಇದಕ್ಕ ಮನೆ ಮುಗಿದು ಅಮ್ಮನ ಆಶೀರ್ವಾದ ನಂಬ ಊಟನು ಮಾಡೋಣ ಹುಡುಗಿಯರ್ ನೋಡ್ಕೊಂಡ ಆರಾಮ್ ಸುತ್ತಾಡಿ ಬರುವ ಬಾ ದೋಸ್ತ ಆಯ್ತು ಬಾ ಹಂಗ ತುಂಬಾ ಹಸುವಾಗೈತಿ ಅಲ್ಲಿಗೆ ಹಸುವಾಗಿದೆ ಬಾ ಬಾ ತಾಯಿ ನಮ್ಮ ಸ್ನೇಹ ಹಿಂಗ ಶಾಶ್ವತವಾಗಿರ್ಲಿ ಅಂತಂದು ಆಶೀರ್ವಾದ ಮಾಡಮ್ಮ ಸ್ವಲ್ಪ ಐದು ನಿಮಿಷ ಅಮ್ಮನ ಆಶೀರ್ವಾದ ಕರಾತು ಏನ್ ಮಾಡ ಮತ್ತೆ ಪ್ರಸಾದ ತಗೊಂಡದ ಏನು ಮತ್ತೆ ಅಮ್ಮನ ಆಶೀರ್ವಾದ ಅಂತ ನಿಮಿಷ ಇಲ್ವಾ ಓಮ್ Thank you.
ಆದ್ರ ಬಾರಿ ರೆಸ್ಟ್ ಬಿಡಿ, ಊಟ ಮಾತ್ರ ಮಸ್ತಪ್ಪ ಅಮ್ಮಂದ. ಏ ಹೌದು ಬಾರಿ ಹೌದೌದು ಕೂಡ ಇಲ್ಲೇ ಕುಂತ್ಕೊಂಡು ನೋಡ್ಬಿಡಮ್ಮ. ಹೋದಷ್ಟು ನಾನು ಒಂದು ತುಪ್ಪ ತುವ ನಾನೊಂದು ತುಪ್ಪ. ಏನ್ ಮಾಡ್ಕತ್ತಪ್ಪ? ಹ್ಮ್ ಇವಾಗ ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ನಿಮ್ಮ ಅಣ್ಣ. ಅದ ಗೋಧಿ ಹುಗ್ಗಿನ ಸರ್. ಏನಿಲ್ಲ ಸ್ಟಾರ್ ಹಾಕೇನೆ. ಅದ ಚಿಕ್ಕ ವಯಸ್ಸಿನಿಂದ ರೋಡ್ ಆಯ್ತಲ್ಲ ಬಿಡಕ್ ಬರಲ್ಲ. ನೀನು ಬಿಟ್ಬಿಡ ನಾನು ಬಿಟ್ಬಿಡ್ತೀನಿ. ನಿಮ್ಮ ಅಣ್ಣನ ಮುಂದ ಇರ ಮುಂದೆ ಹೇಳದ ಒಪ್ಕೊಂತ ಅನ್ಸತ್ ನಂಗೆ. ಹೇಳ್ಬೇಕು ಹೆಂಗ ಒತ್ತಿಕ ಅಂತ ಹೋದ್ರೆ ಹೆಂಗ ನಾನ್ ಸ್ನೇಹಕ್ ನಾನು ದ್ರೋಹ ಮಾಡ್ದಂಗ ಆಗಲ್ಲ. ಏನಾದ್ರು ಸರ್ ಯಾರ ಜೊತೆ ಮಾತಾಡಕ್ ಫೋನ್ಯಾಗ ಯಾವ ಬಂದ್ಯಾ ಅಮರೀಶ? ನಾ ಬಂದ ಎರಡು ನಿಮಿಷ ಆದಪ್ಪ. ಹೌದನ ಏನ ಮಾಡಾಕತಿದ್ದಲ್ಲೋ ಫೋನ್ಯಾಗ ಯಾರ ಜೊತೆ ಮಾತಾಡಕತಿದ್ದೆ? ಏ ಯಾರಿಲ್ಲ ಹಂಗ ಮಾತಾಡಕತ್ತಿದ್ ಬಾ. ಹಂಗ ಮಾತಾಡಕತಿದ್ದಲ್ಲ ಬಂದ್ ನಿಂತಿಂದ ನಾನು ಕೇಳ್ಸಂದಿನಿ ಎಲ್ಲ ಗೊತ್ತೈತೆ. ಆದ್ರ ನಿನ್ ಬಾಯಿಲೇನ ಬಾಯಿ ಬಿಡಿಸ್ಬೇಕಂತ. ಏ ಹಂಗೇನಿಲ್ಲಪ್ಪ ಯಾರನ್ನದ್ ಹೇಳ ಎಲ್ಲ ಕೇಳ್ಸಂದಿನಿ ಏನ ವೀರೇಶ ಎಂತಂದ್ ಏನೇನ ಬರಾಕತ್ತಿತ್ತ ಬಂದೈತೆ ಆಲೆ ಬಾಯಾಗ. ಸುಮ್ನೆ ಹೇಳೋದ್ ಬೇಡ ನಿನ್ ಬಾಯಿಲೇ ಹೇಳ್ಬಿಡು ಏನಾಗತ್ತ. ಏನಿಲ್ಲ ಅಮರೀಶ ನಮ್ ದೋಸ್ತ ವೀರೇಶ್ ಅದನ್ನಲ್ಲ ಅವ್ರ ತಿಂಗಿ ಲೋ ಮಾಡಕಿದ್ದ ಬಾಳ ಚೇಂದಿನಕ್ಕಿನ ಅದಕ್ಕಾಕಿ ಜೋಡಿ ಮಾತಾಡ್ಕಿದ್ದೆ ಅಷ್ಟು ಮತ್ತೇನಿಲ್ಲ. ಚಿಕ್ಕ ವಯಸ್ಸಿಂದ ಒಂದ ತಾಟ್ನ್ಯಾಗ ಊಟ ಮಾಡ್ಕೊಂಡ್ ಬಂದಿರಿ ವೀರೇಶ. ನೀನ ಒಂದ ಜೀವ ಯಾರ್ದೇ ಇದ್ದಂಗ ಇದೀರಿ. ಈ ತರ ವೀರೇಶಿಗೆ ದ್ರೋಹ ಮಾಡಕ್ ನಿನ್ಗೇನ ಏನ ಅನ್ಸವಲ್ಲ ನಿನ್ನ ಮನಸ್ಸಿನ್ಯಾಗ ಏನಾರ? ಹಂಗಲ್ಲ ಅಮರೀಶ ಹೇಳಿದ್ದು ಕರೆಕ್ಟ್. ಬಟ್ ನಾನು ಆಕಿನ ಚಿಕ್ಕ ವಯಸ್ಸಿನಿಂದ ಇಷ್ಟಪಟ್ಟಿನಿ ಆಕಿ ಮರ್ಯಾಕ ಆಗವಲ್ತು. ನಾನು ವೀರೇಶಿಗೆ ಎಷ್ಟೋ ವಯಸ್ಸಲ್ಲಿ ಹೇಳ್ಬೇಕಂತ ಅನ್ಕಂಡೆ ಬಟ್ ಆಗ್ಲಿಲ್ಲ. ಧೈರ್ಯ ಸಲ ಹೋಲ್ತು ಏನ್ ಮಾಡ್ಬೇಕಂತ ನಂಗೆ ತಿಳಿಯವಲ್ತು. ಮುಂದ್ ನೋಡೋಣ ಹೇಳ್ಬೇಕಂತ ಅನ್ಕಂಡಿನಿ ನೋಡೋಣ ಬಟ್ ಏನಾಗತ್ತಂತ. ಆದಷ್ಟು ಬೇಗ ನಿಮ್ ದೋಸ್ತಗ ಹೇಳಿ ಮನ್ಯಾಗ ಒಪ್ಪಿಸಿ ಮದುವೆ ಆಗೋದ್ ಮಾಡ್ರು. ದೋಸ್ತ ನಿಮ್ಮ ವೀರೇಶಿಗೆ ಹೇಳಿ ಸ್ವಲ್ಪ ಆದಷ್ಟು ಬೇಗ ಮದುವೆ ಆಗೋದ್ ಮಾಡ್ರಪ್ಪ. ಸುಮ್ನೆ ದೋಸ್ತಿಗೆ ಏನು ತೊಂದ್ರೆ ಬರ್ಲಾರಂಗ ಇರ್ಬೇಕು ನೋಡ್ರಿ. ನಾಲ್ಕು ಮಂದಿ ಹೇಳ್ಬೇಕು ಹಿಂಗ ಇರ್ಬೇಕು ದೋಸ್ತಿ ಅಂದ್ರ ಅಂತಂದ. ಆಯ್ತಾಯ್ತು ಆದಷ್ಟು ಬೇಗ ನೋಡ್ ಹುಷಾರ್ ಇರ್ರಿ. ಏನ ಆಯ್ತ ಸರಿ ಸರಿ. ಅಮರೀಶ ಇತ್ತಾಗಲಿ ಹೊಲಕ್ ಹೊಂಟಿಯ? ಹಾ ಇಲ್ಲ ಹೊಲ್ದಾಗ ಕೊಯ್ ಬರೋಣ ಅಂತ ಹೊಂಟಿದ್ನಪ್ಪ. ಹೌದನಪ್ಪ ನಾನು ಅತ್ತಿಗೆ ಮತ್ತೆ ನೀರ ಬಿಡೋಣ ಅಂತ ಇದೇನ್ ಬಿಸಿಲು ಮಾಡಾಗದನ್ನ ಬಿಸಿಲಾಗದನ್ ಮಾಡತ್ತ. ನೀರ್ ಬಿಡಕ್ಕೂ ಕರೆಂಟ್ ಅದ ನಗರ ಕರೆಂಟ್ ಹಾಕಿಲ್ ನೋಡೋ ಇವತ್ತು ಎದಕ್ಕನ ಮಾಡಾಗದಕ್ ಹಾಕಿನ ಇಲ್ಲ ಕರೆಂಟ್. ಮತ್ತೆ ಲೈಮನಿಗ ಫೋನ್ ಹಚ್ಚರ ಕೇಳ್ಬೇಕಿಲ್ಲ ಮಳಿ ಇಲ್ಲ ಬೆಳೆ ಇಲ್ಲ ಒಣಗೋಕೋ ಬೆಳೆ ಹಾಕ್ಬೇಕು ಮರಿ. ಅದ್ರಾಗ ಇಸಲ ಮಳಿನ ಸ್ವಲ್ಪ ಆಗ ಮ್ಯಾದಾಗತ್ತ ಆಗ್ಲಾರ್ದಾಗತ್ತ. ಈಗ ಟೈಪ್ ನೋಡೋ ಯಾಗ ಚಲೋ ಐತೆನ? ಏ ಚಲೋ ಐತಪ್ಪ ಅತ್ತಿ ಪತ್ತಿ ಹೊಡೆದೈತಿ ಬಿಡಿಸೋ ವ್ಯವಸ್ಥೆ ಮಾಡು. ಒಂದ್ ಸ್ವಲ್ಪ ಆಳಪ್ಪ ಕರ್ಕೊಂಡ್ ಬಂದ ನೋಡ್ದಲ್ಲಪ್ಪ. ಕೂಲಿ ಮಂದಿದ್ ಯಾನ ಮನಿ ಇದೈತಿ 300 ರೂಪಾಯಿ ಕೂಲಿ ಇದ್ರ ರೈತರದ ಏನೈತ ಏನಿಲ್ಲ ಅಂಬ್ರಪ್ಪ. ಮಾಡ್ಸೋ ಮಾಡ್ಸಲ್ಲ ಮತ್ ಬಿಡುಗಡೆ ಇಲ್ಲ ಮಾಡ್ಸೋ ಮಾಡ್ಸ ಮತ್ತೆ ನಮ್ ಬಳ ನಾವ್ ಮಾಡ್ಕೋಬೇಕಲ್ವ ಮರೆ. ಏನ್ ಮಾಡಕ್ಕಾಗಲ್ಲ ಬಾ ಇಲ್ಲಿ ಕುಂತ್ವಾ. ಗೊತ್ತೈತೇನಪ್ಪ ಮತ್ತೆ ಬೇರೆ ಸುದ್ದಿ ಬಂದೈತಿ ಒಂದ್ ಸ್ವಲ್ಪ ನಿನಗೆ ಒಂದ್ ಸ್ವಲ್ಪ ಗೊತ್ತೈತೆ ಏನಾರ? ಇಲ್ಲ ನೋಡ ಅಂತ ಸುದ್ದಿ ಏನು ಅಂತದ ಏನ್ ನಮ್ಮೂರಾಗ ಗೊತ್ತಿಲ್ಲ. ಏ ಇಲ್ಲಪ್ಪ ಮರೆ ಏನಿಲ್ಲ ವೀರೇಶ ಬಸವರಾಜ್ ಅನ್ನೋ ದೋಸ್ತ್ರಿಲ್ಲ ಇಬ್ರು ದೋಸ್ತರ ಅದರಲ್ಲ ಅವ್ರೇನ್ ಮಾಡಕ್ ಗೊತ್ತಾರ ಬಸವರಾಜ್ ಅನ್ನೋ ಹೋದನಲ್ಲ ಅವ್ರ ವೀರೇಶನ್ ತಂಗಿ ಲವ್ ಮಾಡಕ್ ಗೊತ್ತಾನ. ಇದ ಒಳ್ಳೆ ಟೈಮ್ ಮೊನ್ನೆ ನಮ್ಮನ್ನ ಹೊತ್ತ ಬಿಡದಿದ್ರ ಬೆಂಕಿ ಹಚ್ಚಕ್ ಒಳ್ಳೆ ಟೈಮ್ ಇನ್ನ ಇದ್ರಾಗ ತುಪ್ಪ ಸುರಿಯದ ನಮ್ ಕೆಲಸ. ಹಲೋ ಶಿವಾಜಿ ಏನ್ ಯೋಚನೆ ಮಾಡಕ್ತ ಆ ಕಡೆ ಒಳ್ಳೆ? ಏ ಏನಿಲ್ಲಪ್ಪ ಆಗ ಮತ್ತೆ ನೀರ್ ಹತ್ತಿ ಬಿಡಿಸ್ಬೇಕಂಗಲ್ಲೇನ ನೀರ್ ಬಿಟ್ಟ ಹತ್ತಿ ಬಿಡ್ಸಕ್ ನಾಳೆ ಕೂಲಿ ಮಂದಿಗಾರ ಹೇಳೋಣ ಅಂತ ಮಾಡಿದ್ ನೋಡ. ಮಾಡಪ್ಪಾರ ನೀನ್ ಬಾಳ ನೀನ್ ಮಾಡ ಮತ್ತೆ ಯೋಚನೆ ಮಾಡ್ಯಾರ ಇತ್ತಿ ನೋಡಿದ್ರ ಗೊತ್ತಿತ್ತೇನ್ ವಿಷಯ ಹೇಳಾರ ಸುಮ್ಮನೆ? ಇಲ್ಲ 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 ನೀನ್ ಹೇಳಿಂದ ಗೊತ್ತಪ್ಪ ನನಗ. ನನ್ಗೇನ್ ಗೊತ್ತಿಲ್ಲ ಮಾಡಪ್ಪ. ನಾನು ಹೋಗಿ ಹೊಲ್ದಾಕ ಚಜಿತನೆ ಹಾಕೈತಿ ಬರ್ತೇನೆ ಮಳೆನು ಓಡಾಡಕೈತಿ ಬರೋಣ ಆಗರ ಸರಿ ತೋರ್ಪಾರ. ಏನ್ ತಿರುಗ ಪಾಲಿಗೆ ಕೈ ಇಟ್ಟು ಕೆಲವು ಏನ್ ಆಶೀರ್ವಾದ ಮಾಡಿ ಏನೋ ಮಾರ ಆಶೀರ್ವಾದ ಅಂತ ಏನಿಲ್ಲ ಅಲ್ವ ಬರ್ತೀನಿ ಅಂತ ಏನ ಆತ ಅಪ್ಪಗಾರ ಹೋಯ್ ಬಾ. ಹಲೋ ಯಮಣಪ್ಪ. ಅಲ್ಲ ಸುದ್ದಿ ತಿಳಿತೇನೆ ನಿನಗ. ಏನಿಲ್ಲ ಹಿಂಗಿಂಗ ಅಂತ ಮತ್ತೆ ಇವತ್ತು ನೋಡಂತ ಬಂದಿಂದ ಹೇಳಂತಡಿ ಮೊನ್ನೆ ನಮ್ ಶೇಡ್
ಅದಕ್ ನೋಡಂತೇಳ ಬೆಂಕಿ ಆಗಸ್ ನನ್ ನೋಡಂತೇಳ. ಏ ಮತ್ತೆ ನಾವು ಏನೋ ಅಷ್ಟು ಸರಾಗ ಮಾಡ್ಯಾನ ತಡಿ ತಡಪ್ಪ ಮತ್ತೆ ನಮ್ಮ ಮಳೆಗೆ ಒಂದು ಬಸ್ಗೆ ಒಂದು ಇಟ್ಟು ಹೇಳ್ದ ಅವನು ಖುಷಿ ಪಡ್ಲಿ ಬಡಿಸಲಿ ಅದಕ್ಕೆ ಹೇಳ್ತೇಳಿ. ಏ ವೀರೇಶ ಬಾರೋ ಇಲ್ಲೇ. ಎಂತದೇನಪ್ಪ ಕೆಲಸ? ಏನ ಕರೆ ಕುಂತಾನಂದ್ರ ಏನೋ ಇಂಪಾರ್ಟೆಂಟ್ ಕೆಲಸ ಇದ್ದಾಗೈತಿ, ಒಂದ್ 5 ನಿಮಿಷ ಬರ್ನ. ಹಾ ಹಾ ಸರಿ. ಮಾರ್ಕೆಟ್ ಹೋಗೋಣ ಬಾ. ಏನಿಲ್ಲ, ಒಂದ್ ಸ್ವಲ್ಪ ಒಂದ್ ವಿಷಯ ಇದಾಗಿತ್ತಲ್ಲ ವೀರೇಶ, ಗೊತ್ತಾಯ್ತೇನ? ಇಲ್ಲ ಗೊತ್ತಿಲ್ಲ ಬಿಡ್ ನಂಗೆ. ಏನು ವಿಷಯ? ಏನೋ ನಿನ್ನ ಫ್ರೆಂಡ್ ಬಸವಂತ ಅದಾನಲ್ಲ, ಅವನೇನ ನಿನ್ ತಂಗಿಗೆ ಲವ್ ಮಾಡ್ತಾ ಇದ್ದಾನಂತ ಯಾವ್ಯಾವ್ದೋ ಕೋಪ ಇಟ್ಕೊಂಡು ಸುಳ್ಳು ಹೇಳ್ಬೇಡ. ನಾ ಯಾಕೆ ನಿನ್ ಫ್ರೆಂಡ್ ಅಂಬರೇಶ್ ಏನ ಕುಂತಿದ್ನಲ್ಲ ಅವನಾರ ಕೇಳಿ ನೋಡು, ಅವಾಗೆಲ್ಲ ಗೊತ್ತೈತೆ. ಅಂಬರೇಶ ಬಾ ಇಲ್ಲ. ಏನೋ ವೀರೇಶ್ ಕರೆದಿದ್ದೆ? ಏನ ಬಸವ ನಮ್ ತಂಗಿ ಲವ್ ಮಾಡಕ್ ಕುಂತಾನಂತಲ್ಲ ಅದಕ್ಕ ಯಮನೂರ್ ಹೇಳಿದ, ಅದಕ್ಕ ಕರೆದೆ. ಯಮನೂರ್ ನಿನ್ಗೆ ಯಾರು ಹೇಳೋರು? ಯಮನೂರ್ ನನ್ ಫ್ರೆಂಡ್ ಶಿವಾಜಿಗೆ ಏನ ಹೇಳ್ತಿ ಅಂತ ಅವ ನನ್ ಫೋನ್ ಹಚ್ಚ ಇನ್ನ ಅದಕ್ಕ ಏನಪ್ಪ ನಿನ್ ಗೊತ್ತೈತೆ ಅಂತಲ್ಲ ಮತ್ತೆ. ನನ್ ಗೊತ್ತೈತೆ ಅಂತ ಹೇಳಿದ? ಹಾ ಅವನೇ ಹೇಳಿದ್ ನನ್ ನೀನೇ ಹೇಳಿದೆ ಅಂತ ಅವಾಗ. ಅಂಬರೇಶ ಇದು ಹೇಳದ್ ನಿಜನ ಸುಳ್ಳ? ಇದ್ರಾಗ ಒಂದ್ ಹೆಣ್ಣಿನ ಭವಿಷ್ಯ ಅಡಿಗೈತಿ. ಕೈ ಬಿಡು ಅಮ್ಮರೇ, ಇದ್ದಿದ್ದಂಗ ಹೇಳಿದ್ರೆ ಏನ ಅಂತಾರಲ್ಲ ಹಂಗ ಆತ. ಮನ್ ಫೋನ್ ಮಾತಾಡೋದ್ ನಾನ ಕೇಳ್ಸಿದೀನಿ. ಅಂಬರೇಶ ಈ ವಿಷಯ ಏನಾದ್ರೂ ಸುಳ್ಳಾಗಿದ್ರೆ ನಿಂಗ್ ಬೀಳ್ತಾವ ಅದಕ್ಕೆ. ವಿಷಯ ಅಲ್ಲ ಹೊಳೆ ಮೇಲೆ ಹಂಗೆ ಹಾಕಿಡ್ಕಂತೀನಿ ನೀನು, ಹೇಳ್ತೀನಿ ತಡಿ. ಏನಿಲ್ಲ ಮನ್ನೆ ನಾವು ಹೊಲಕ್ ಹೋಗ್ಬೇಕಂತ ಹೊಂಟಿದ್ನಪ್ಪ, ಹೋಗುವಾಗ ಫೋನ್ಯಾಗ ಮಾತಾಡಕೂತಿದ್ದ. ನಾನು ಒಂದ್ 2 ನಿಮಿಷ ನಿಂತು ಕೇಳಿಸಿ ಅಂದ ನಿಮ್ ತಂಗಿ ಜೊತೆ ಮಾತಾಡೋದಂತ್ರ ನಿಜ ನಿಜ. ವಿಷಯ ಏನಾದ್ರೂ ಸುಳ್ಳಾಗ್ಬೇಕು ಅಂಬರೇಶ ನಿಮ್ಗ್ ಬೀಳ್ತಾವ. ನಾ ಹೇಳ್ತೀನಿ ನಿಮ್ ಫ್ರೆಂಡ್ ಬಸ್ ಕೇಳಕ್ ಹೋಗ್ಬೇಕ. ಮೆಸಾತ ನಂದ ಬಲ ಆತ್ ನೋಡ. ಯಾಕೆ ವೀರೇಶ ಯಾಕೆ ಏನತ್ತ? ಅಲ್ಲ ಬಸವ ಜನ ಹೇಳಕುಂತಾರಲ್ಲ ನಿಜನ ಅದನ್ನ ಏನ ನಮ್ ತಂಗಿ ಲವ್ ಮಾಡಕುಂತಿ ಅಂತಲ್ಲ. ಯಾರು ಹೇಳಿದ್ರು ನಿನ್ಗ? ಎಲ್ಲ ಹೇಳಿದ್ರು ಬಸವ ನಿಜ ಅಂತ ನಂಗೂ ಗೊತ್ತು. ಒಂದೇ ತಾಟ್ನ್ಯಾಗ ಇಬ್ರು ಊಟ ಮಾಡಿ ಉಂಡ್ ಮನೆಗೆ ಜಂತಿ ಅನ್ಸ್ದಂಗ ಆಯ್ತಲ್ಲ ನೀ ಮಾಡಿದ್ದು. ಇಲ್ಲ ಅದು ಈ ತರ ತಲ್ಲಿ ಬಗ್ಸಂದ ನಿಂದ್ರಾಕ ನಿಂಗೆ ನಾಚಿಕೆ ಬರಲ್ವ? ನೀ ಮಾಡಿದ ಮಿತ್ರದ್ರ ಕೆಲಸ ಅಲ್ಲ. ಛೇ ನಿನ್ ಫ್ರೆಂಡ್ಶಿಪ್ ನಿನ್ ಇದಕ್ಕೂ ಗುಡ್ ಬೈ, ಬರ್ತೀನಿ ನಾನು. ಯಾಕ ಹೋಗ್ಬಸು ಯಾಕ ಸೈಲೆಂಟ್ ನಿಂತಲ್ಲ ಎಲ್ಲ ನೋಡಿ ಹೇಳನ್ ದೂರ್ಲಿದ್ರ? ಅಲ್ಲ ಇದ್ರಾಗ ಏನ್ ನೀನೇನ್ ದೊಡ್ಡಗದ್ ಏನ್ ಮಾಡಿಲ್ಲ ಮತ್ತೆ ಒಂದ ಇದ್ರಾಗ ಮಾಡಿರಪ್ಪ ಅಂತಂದ ಹೇಳಿದ್ರ ಅಷ್ಟು ವಿಶ್ವಾಸ ಇಲ್ದ ನಿನ್ಗ ಓಡೋದು ನನವ. ನಿನ್ಗ ನಿನ್ಗ ಕೊಟ್ಟು ಮದಿ ಮಾಡಿದ್ರಂದ್ರ ಚೆನ್ನಾಗಿ ನೋಡ್ಕೊಳ್ತಿದ್ದಲ್ಲ. ಅವಾಗ್ಲಿದ್ರ ಇಬ್ರು ಕೂಡಿ ಆಡ್ತಿದ್ರಿ, ಅವತ್ತ ಆಡ್ದಾಗ ನಮ್ಮನ್ನ ಬಡ್ದ ಕಳ್ಸಿದ್ರಿ. ಅಲ್ಲ ಅದ್ ಏನ್ ಹಾಕಿದ್ದಿಲ್ಲ ಅವ್ ಬಡ್ದನಲ್ಲ, ಅದಕ್ ಅದಕ್ ನೀನ್ ಶೇಡಿ ಶೇಡ್ ತೀರ್ಸಬೇಕ್ ನೀನ್. ಅವನ್ನ ಎತ್ತಿ ಬಿಟ್ಟೆ ಅಂದ್ರ ನಿನ್ಗ ಯಾರು ಇಲ್ದಂಗ ಆಗತ್ತಲ್ಲ. ನಿಂದ ಅರವ್ರಿ ಆಯ್ಕೆ ನೀವ ಇಬ್ರು ಗಂಡ ಅಂತ ಹಾಕಿರಿ, ನಿಮ್ಗ ಅಡ್ಡ ಬರ್ರ ಯಾರಕ್ಕಾರ. ನಾನು ಹೇಳದ್ ಕೇಳ ಸುಮ್ಮನೆ, ನೀನು ಫ್ರೆಂಡ್ಶಿಪ್ ಅಂತಂದ್ ಮತ್ತೆ ಏನ್ ಬಗನ ಬಡಿಸಿದಾಗ ಸುಮ್ಮಿರ್ಬೇಕಂತ ಮಾಡಿ ಹೆಂಗ್ ಮಾಡಿ? ಸರಿ ಸರಿ ಆಯ್ತು ಆಯ್ತು. ಈಗ ಏನ್ ಮಾಡಮ್ ಅಂದ್ಯಾಗಾರ? ಏನಿಲ್ಲ ಕರ್ಸ ಹೊಡೆದ್ ಬಿಡಮ್ಮ. ಮತ್ತೇನ ಅವನ್ ಆಸ್ತಿನ ನಿನಗ, ಅವನ್ ತಂಗಿನ ನಿನಗ, ಅಲ್ಲ ಎಲ್ಲಿ ಓಡ್ಸ ಯೋಚನೆ ಮಾಡ. ನಾನೇನ್ ನಿಮ್ದ ನಿನ್ ಒಳ್ಳೇದ್ ಕೇಳಕತ್ತಿದ್ ನಾನು. ಅವನ್ನ ಕಳಿಸ್ಬಿಟ್ರೆ ನಿಮ್ಗ ಅಡ್ಡ ಯಾರು ಬರ್ತಾರಪ್ಪ? ನಿಮ್ಗ ಅಡ್ಡ ಯಾರಕ್ಕಾರ? ನಿಮ್ದ ಅಲ್ಲ. ಸರಿ ಸರಿ ಆಯ್ತಲ್ ಶಿವಾಜಿ, ಫೋನ್ ಮಾಡಿ ನನ್ಗೆ ನೈಟ್ ನೀನ್. ಹಾ ಅವ್ ಬರಕ್ ಕೇಳ ಅಲ್ಲಿಗೆ, ನಾವ್ ನಮ್ ಹುಡುಗ ಕರ್ಕೊಂಡ ರೆಡಿ ಇರ್ತ ಅಲ್ಲಿಗೆ. ಫೋನ್ ಮಾಡಿ ನೀನೊಂದ್ ಏನ? ಆಯ್ತಾಯ್ತು. ಯಾಕೆ ಲೇವ್ರ ಯಾಕೆ ಸಾಪ್ ಕುಂತಿಯಲ್ಲ? ಇಲ್ಲ ಹಂಗ ಕುಂತಿದ್ದೆ, ಸ್ವಲ್ಪ ಬೇಜಾರಾಗಿತ್ತು, ಬಾ ಕುಂದ್ರು ಬಾ. ನೀ ಎದಕ್ಕ ಸಪ್ ಕುಂತಿ ಅನ್ನೋದು ಗೊತ್ತೈತಿ. ಮೊನ್ನೆ ನಿಮ್ ಫ್ರೆಂಡನ್ ಬರ್ದಿ ಅನ್ನೋದು ಕಾರಣಕ್ಕನ್ನ ನಿಮ್ಗ ನಿಮ್ ಫ್ರೆಂಡ್ ಕ್ಯಾರೆಕ್ಟರ್ ನಿನ್ ಗೊತ್ತಿದ್ದಾಯ್ತು. ಮತ್ತೆ ನಿಮ್ ತಂಗಿ ಕೊಟ್ಟು ಮದ್ವೆ ಮಾಡಿದ್ದಂದ್ರ ಅವರು ಚೆನ್ನಾಗಿರ್ತಿದ್ರು, ಮತ್ತೆ ನಿಮ್ ಫ್ರೆಂಡ್ಶಿಪ್ಗೂ ಒಂದು ಬೆಲೆ ಇರ್ತಿತ್ತು. ನಿನ್ ಕಣ್ ಮುಂದಾನ ಇರ್ತಾರ, ಈಗೇನು ಕಾಲ್ ಮಿಂಚಲ್ಲ, ಅವ್ರಿಬ್ಬರಿಗೆ ಮದ್ವೆ ಮಾಡಿ ಕೊಟ್ಟು ಬಿಡು. ನಾನು ನಿನ್ನಿಂದ ಅನ್ನ ಯೋಚನೆ ಮಾಡಕೊಂತಿದ್ದೆ, ನೀ ಬಂದು ನನ್ನ ಸಮಸ್ಯೆ ಬಗೆಹರಿಸಿದಿ, ನನ್ನ ಮೇಲೆ ಬೇಜಾರಾಗಿ ನೀನವ ನನ್ನ ಫೋನ್ ರಿಸೀವ್ ಮಾಡೋಲ್ಲ, ನೀ ಏನರು ಕಾಲ್ ಮಾಡಿ ಇಲ್ಲಿ ಬರಕಂತ. ಇಷ್ಟನ ನಾ ಕರೆಸಿ ಮಾತಾಡ್ತೀನಿ ತೋ ಅವನ್ನ.
ಹಲೋ ಹಲೋ ಬಸವ ಎಲ್ಲಿದ್ದಿ? ಇಲ್ಲಿ ಸ್ಕೂಲಾಗಿದ್ದೆ. ಸುರೇಶ ನಿನ್ ಜೋಡಿ ಮಾತಾಡ್ಬೇಕಂತ ಸ್ವಲ್ಪ ಬರ್ತೀಯ? ಹೌದನ, ಇವಾಗ ಸ್ವಲ್ಪ ಬೇರೆ ಕೆಲಸ ಇತ್ತಲ್ಲ. ಸರಿ, ಹಾಗಾರ ಎಲ್ಲಿದ್ದಿ? ಹೈಸ್ಕೂಲಾಗಿದ್ದೆ. ಅವನು ವಿರೇಶನ ಅಲ್ಲಿಗೆ ಕರ್ಕೊಂಬರ್ತೀನಿ. ಆಯ್ತಾಯ್ತು, ಬರಕ್ಕೆ. ಸರಿ ವಿರೇಶ, ಬಸ್ಸು ಸಾಲಾಗದಂತ ಹೈಸ್ಕೂಲಾಗ. ಫ್ರೆಂಡ್ ಬಂದ, ಬಾ ಬಸ್ಸು. ಬಸ್ಸು ಈರಾ ಈರಾ, ಏನ್ ಮಾಡ್ಬಿಟ್ಟಿದ್ ನೀನು? ಅವನು ನಿಂಗ ತಂಗಿ ಕೊಡ್ಬೇಕಂತಂದು ಮಾತಾಡಕ್ ಕರ್ಸಿದ್ದ. ಇದೇನು ಹೇಳಕುಂತೀನಿ ಬಸವ, ಒಂದು ಹೆಣ್ಣಿಗೋಸ್ಕರ ಉತ್ತಮವಾದ ಫ್ರೆಂಡ್ಶಿಪ್ ಅನ್ನು ಯಾರು ಕಳ್ಕೋಬೇಡಿ.